ಪ್ರಿಯ ವೀಕ್ಷಕರೇ, ಲೋಕ್ ಡೈರಿಸ್ ಚಾನಲ್ಗೆ ಸ್ವಾಗತ. ಮರಗಳು ಭೂಮಿಯ ಮೇಲಿನ ಅತ್ಯಂತ ಸುಂದರವಾದ ಸಸ್ಯವರ್ಗಗಳು. ಅವು ನಮಗೆ ಉಸಿರಾಡಲು ತಾಜಾ ಆಮ್ಲಜನಕ, ಹಣ್ಣುಗಳು ಬಿಸಿಲಿನ ದಿನಗಳಲ್ಲಿ ಬಿಸಿಲಿನಿಂದ ರಕ್ಷಿಸಿಕೊಳ್ಳಲು ನೆರಳು ಮುಂತಾದ ಅನೇಕ ಅಗತ್ಯ ವಸ್ತುಗಳನ್ನು ಒದಗಿಸುತ್ತದೆ. ಮತ್ತು ಭೂಮಿಯ ಮೇಲಿನ ಎಲ್ಲ ಜೀವಚರಗಳಿಗೂ, ಅಂದರೆ ಪ್ರಾಣಿಗಳು, ಕೀಟಗಳು ಮತ್ತು ಪಕ್ಷಿಗಳು ಸೇರಿದಂತೆ ಬಹಳಷ್ಟು ಪ್ರಾಣಿಗಳಿಗೆ ಆಶ್ರಯ ಒದಗಿಸುತ್ತದೆ. ವೀಕ್ಷಕರೇ, ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಹಾಗೂ ಇನ್ಫಾರ್ಮೇಟಿವ್ ಆಗಿರುತ್ತದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಹಾಗಾದರೆ ಮರ ಎಂದರೇನು? ಮರಗಳು ಸಸ್ಯವಾಗಿವೆ. ಇದಕ್ಕೆ ರೆಂಬೆ ಕೊಂಬೆಗಳು ಎಲೆಗಳಿಂದ ದೊಡ್ಡದಾಗಿ ಕಾಣುತ್ತದೆ. ಮರದ ಬಗ್ಗೆ ಸರಿಯಾದ ವೈಜ್ಞಾನಿಕ ವ್ಯಾಖ್ಯಾನವಿಲ್ಲ, ಆದರೆ ಲೇಖಕರು ತಮ್ಮದೇ ಆದ ರೀತಿಯಲ್ಲಿ ಮರಗಳನ್ನು ವ್ಯಾಖ್ಯಾನಿಸುತ್ತಾರೆ. ಸಾಮಾನ್ಯವಾಗಿ ಒಂದು ಸಸ್ಯವು 13 ಅಡಿಗಳಿಗಿಂತ ಹೆಚ್ಚು ಎತ್ತರ ತಲುಪಿದರೆ, ಮರದ ಕಾಂಡವನ್ನು ಹೊಂದಿದ್ದು ಮತ್ತು ಹಲವು ವರ್ಷಗಳವರೆಗೆ ಜೀವಿಸಿದರೆ ಅದನ್ನು ಮರವೆಂದು ಪರಿಗಣಿಸಲಾಗುತ್ತದೆ. ಮರಗಳಲ್ಲಿ 2 ಮುಖ್ಯ ವಿಧಗಳಿವೆ. ಒಂದು ನಿತ್ಯ ಹರಿದ್ವರ್ಣ, ಇನ್ನೊಂದು ಎಲೆ ಉದುರುವ ಮರಗಳು. ನಿತ್ಯ ಹರಿದ್ವರ್ಣ ಮರಗಳು, ಹೆಸರೇ ಸೂಚಿಸುವಂತೆ ನಿತ್ಯ ಹರಿದ್ವರ್ಣ ಮರಗಳು ಎಲ್ಲ ಋತುಗಳಲ್ಲಿ ಹಸಿರಾಗಿ ಉಳಿಯುತ್ತವೆ. ಇವುಗಳು ಚಳಿಗಾಲದಲ್ಲಿ ಎಲ್ಲ ಎಲೆಗಳನ್ನು ಉದುರಿಸುವುದಿಲ್ಲ. ಇವುಗಳಲ್ಲಿ ಹಳೆಯ ಎಲೆಗಳು ಉದುರಿ ಹೊಸ ಎಲೆಗಳು ಚಿಗುರೊಡೆಯುತ್ತವೆ. ನಿತ್ಯ ಹರಿದ್ವರ್ಣದ ಮರಗಳ ಉದಾಹರಣೆಗಳೆಂದರೆ ಕೋನಿಫರ್ಗಳು, ರೆಡ್ವುಡ್, ಪೈನ್, ಸೈಫ್ರೆಸ್ಗಳು ಸೇರಿವೆ. ಎಲೆ ಉದುರುವ ಮರಗಳು, ಎಲೆ ಉದುರುವ ಮರಗಳು ಚಳಿಗಾಲದಲ್ಲಿ ಎಲ್ಲ ಎಲೆಗಳನ್ನು ಕಳೆದುಕೊಳ್ಳುತ್ತದೆ. ಚಳಿಗಾಲದಲ್ಲಿ ಎಲೆಗಳು ಖಾಲಿಯಾಗಿರುತ್ತವೆ. ಇವುಗಳಿಗೆ ಪ್ರತಿ ವರ್ಷ ಹೊಸ ಎಲೆಗಳು ಬೆಳೆಯುತ್ತವೆ. ಇವುಗಳು ನಿತ್ಯ ಹರಿದ್ವರ್ಣ ಮರಗಳಿಗಿಂತ ಭಿನ್ನವಾಗಿದ್ದು ತಮ್ಮ ಎಲ್ಲ ಎಲೆಗಳನ್ನು ಒಂದೇ ಬಾರಿಗೆ ಕಳೆದುಕೊಳ್ಳುವುದಿಲ್ಲ. ಇವುಗಳ ಬಣ್ಣ ಚಳಿಗಾಲದಲ್ಲಿ ಬದಲಾಗುತ್ತದೆ. ಇವುಗಳ ಉದಾಹರಣೆ ಬೀಚ್, ಮ್ಯಾಪಲ್ಸ್ ಮತ್ತು ಓಕ್ಸ್. ಮರದ ಮುಖ್ಯ ಭಾಗಗಳು ಬೇರುಗಳು, ಕಾಂಡ, ಕ್ರೌನ್, ಶಾಖೆಗಳು ಮತ್ತು ಎಲೆಗಳು. ಬೇರುಗಳು ಮಣ್ಣಿನಲ್ಲಿ ಉಳಿಯುವ ಮರಗಳ ಭಾಗವಾಗಿದೆ. ಇದು ನೀರನ್ನು ಮತ್ತು ಪೋಷಕಾಂಶವನ್ನು ಹೀರಿಕೊಳ್ಳುತ್ತದೆ. ಇದು ಮರಗಳಿಗೆ ಆಧಾರವಾಗಿದೆ. ಕಾಂಡವು ಮರದ ಎಲ್ಲ ಭಾಗಗಳಿಗೆ ಸಪೋರ್ಟಿವ್ ಆಗಿ ಕೆಲಸ ಮಾಡುತ್ತದೆ. ಮರಕ್ಕೆ ಆಕಾರವನ್ನು ನೀಡುತ್ತದೆ. ಇದು ಸಸ್ಯದ ಎಲ್ಲ ಭಾಗಗಳಿಗೆ ನೀರು ಮತ್ತು ಪೋಷಕಾಂಶಗಳು, ಆಹಾರವನ್ನು ಸಾಗಿಸುತ್ತದೆ ಮತ್ತು ಸಂಗ್ರಹಿಸುತ್ತದೆ. ಕ್ರೌನ್ ಮರದ ಮೇಲಿನ ಭಾಗ. ಇದು ಎಲೆ ಹಾಗೂ ಶಾಖೆಗಳನ್ನು ಒಳಗೊಂಡಿರುತ್ತದೆ. ಇದು ವಿಭಿನ್ನ ಆಕಾರ ಮತ್ತು ಗಾತ್ರವನ್ನು ಹೊಂದುವಂತೆ ಮಾಡುತ್ತದೆ. ಶಾಖೆಗಳು ಗಾಳಿಯಲ್ಲಿ ಅಲುಗಾಡುವುದರಿಂದ ಎಲೆಗಳು ಗಾಳಿ ಹಾಗೂ ಅಗತ್ಯವಾದ ಸೂರ್ಯನ ಬೆಳಕನ್ನು ಪಡೆಯುತ್ತದೆ. ಎಲೆಗಳು, ಇದು ಮರಕ್ಕೆ ಆಹಾರವನ್ನು ಉತ್ಪಾದಿಸಿ ಒದಗಿಸುತ್ತದೆ. ದ್ಯುತಿ ಸಂಶ್ಲೇಷಣೆ ಪ್ರಕ್ರಿಯೆಯಲ್ಲಿ ಸೂರ್ಯನ ಬೆಳಕನ್ನು ಬಳಸಿ ಆಹಾರ ಉತ್ಪಾದಿಸುತ್ತದೆ. ಇದು ಪ್ರಾಣಿಗಳಿಗೆ ಆಮ್ಲಜನಕವನ್ನು ಒದಗಿಸುತ್ತದೆ. ಮರಗಳು ನಮಗೆ ಆಹಾರ ಹಾಗೂ ಇತರ ಅಗತ್ಯ ವಸ್ತುಗಳನ್ನು ಕೊಡುತ್ತದೆ. ಇದು ಇಂಗಾಲದ ಡೈಆಕ್ಸೈಡ್ ಅನ್ನು ಹೀರಿ ಆಮ್ಲಜನಕವನ್ನು ಒದಗಿಸುತ್ತದೆ. ಮಾಲಿನ್ಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಆದರೆ ಮನುಷ್ಯರಾದ ನಾವು ಭೂಮಿ ಮತ್ತು ಮರಕ್ಕಾಗಿ ಮರಗಳನ್ನು ನಾಶಪಡಿಸುತ್ತಿದ್ದೇವೆ. ಪ್ರಪಂಚದಾದ್ಯಂತ ಮರಗಳ ಸಂಖ್ಯೆ ತೀವ್ರವಾಗಿ ಕಡಿಮೆಯಾಗುತ್ತಿದೆ. ಭೂಮಿ ಮತ್ತು ಕೃಷಿಗಾಗಿ ಸಾಕಷ್ಟು ಕಾಡುಗಳು ನಾಶವಾಗಿವೆ. ಪರಿಣಾಮವಾಗಿ ಅನೇಕ ಪ್ರಾಣಿ ಪ್ರಭೇದಗಳು ಅಳಿವಿನಂಚಿನಲ್ಲಿದೆ ಮತ್ತು ವಾಯುಮಾಲಿನ್ಯ ಹೆಚ್ಚಾಗಿದೆ. ಮರಗಳು ಪರಿಸರ ವ್ಯವಸ್ಥೆಯ ಒಂದು ಭಾಗವಾಗಿದೆ ಎಂಬ ಅಂಶ ನಾವು ಅರ್ಥ ಮಾಡಿಕೊಳ್ಳಬೇಕು. ಇದು ನಮಗೆ ಭೂಮಿಯನ್ನು ವಾಸಿಸುವ ಸ್ಥಳವನ್ನಾಗಿ ಮಾಡುತ್ತದೆ. ಮರಗಳನ್ನು ಸಾಧ್ಯವಾದಷ್ಟು ಉಳಿಸಿ ಬೆಳೆಸಬೇಕು. ನಮ್ಮ ಮನೆಯ ಸುತ್ತಲೂ ಮರಗಳನ್ನು ಸಾಧ್ಯವಾದಷ್ಟು ಬೆಳೆಸಬೇಕು ಹಾಗೂ ಇತರರಿಗೂ ಇದರ ಮಹತ್ವವನ್ನು ತಿಳಿಸಬೇಕು. ಪ್ರಿಯ ವೀಕ್ಷಕರೇ, ಇವಿಷ್ಟು ಈ ವಿಡಿಯೋದ ಮಾಹಿತಿಗಳು. ಇದೇ ರೀತಿಯ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಧನ್ಯವಾದಗಳು.